ನಾಲ್ಕು ವರ್ಷಗಳ ಹಿಂದೆ ಅಂಗೀಕಾರಗೊಂಡಿದ್ದಂಥ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಈಗ ಭಾರತ ಒಕ್ಕೂಟ ಸರ್ಕಾರ ಜಾರಿ ಮಾಡೋದಕ್ಕೆ ಹೊರಟಿದೆ. ಅದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ CAA ಕಾಯ್ದೆಯನ್ನು ಜಾರಿ ಮಾಡೋದಕ್ಕೆ ಹೊರಟಿರೋದು ನೋಡಿದ್ರೆ ಮೇಲ್ನೋಟಕ್ಕಷ್ಟೇ ಅಲ್ಲ, ಎಂಥವರಿಗೂ ಕೂಡ ಅರ್ಥ ಆಗುತ್ತೆ. ಇದೊಂದು ಕಂಪ್ಲೀಟ್ಲಿ ಹುನ್ನಾರ RSS ಸಂಘ ಪರಿವಾರದವರು ನಡೆಸ್ತಾ ಇರುವಂತಹ ಒಂದು ಪ್ಲಾನೆಡ್ ಗೇಮ್ ಆಟ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗತ್ತೆ. ಮೊದಲನೇದಾಗಿ ಚುನಾವಣೆಗೆ ಒಂದು ಅಜೆಂಡಾ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇವರ ಮೇನ್ ರೀಸನ್ನು. ಇದ್ರ ಜೊತೆಗೆ ಇನ್ನೂ ಒಂದು ದೊಡ್ಡ ಕಾರಣ ಏನು ಅಂತ ಅಂದರೆ, ಸುಪ್ರೀಂ ಕೋರ್ಟ್ ಇವರು SBI ಏನು ಎಲೆಕ್ಟೋರಲ್ ಬಾಂಡ್ಗಳನ್ನು, ಎಲೆಕ್ಟೋರಲ್ ಬಾಂಡ್ ಅನ್ನುವಂಥ ಒಂದು ಅಸಂವಿಧಾನಿಕವಾದಂಥ ಭ್ರಷ್ಟಾಚಾರಕ್ಕೆ ಮತ್ತು ಚುನಾವಣಾ ಅಕ್ರಮವನ್ನು ಎಸಗೋದಕ್ಕೆ ಮುಖ್ಯವಾಗಿ ಕಾರಣವಾಗ್ತಾ ಇದ್ದಂಥ ಎಲೆಕ್ಟೋರಲ್ ಬಾಂಡ್ ಅನ್ನುವಂಥ ಪದ್ಧತಿಯನ್ನು, ಒಂದು ಅನಿಷ್ಟ ಪದ್ಧತಿಯನ್ನು ಭಾರತದಲ್ಲಿ ತಂದು ಅನಾಮಿಕ ಹೆಸರಲ್ಲಿ ಅನಾಮಧೇಯ ಮೂಲಗಳಿಂದ ಹಣವನ್ನು ಸಂಗ್ರಹಿಸುವಂಥ ಹುನ್ನಾರವನ್ನು ಏನು BJP ಮಾಡಿತ್ತು. ಚೀಫ್ ಜಸ್ಟಿಸ್ DY ಚಂದ್ರಚೂಡ್ ರವರ ಮಾನ್ಯ ನ್ಯಾಯಾಲಯ ಏನು ಇವರಿಗೆ ಛೀಮಾರಿಯನ್ನು ಹಾಕಿದೆ, ಇದರಿಂದ ಹೊರಗಡೆ ಬರೋದಕ್ಕೆ, ಈ ವಿಷಯವನ್ನು ಡೈವರ್ಟ್ ಮಾಡೋದಕ್ಕೆ ಬರೋಬ್ಬರಿ 16,000 ಕೋಟಿಗೂ ಹೆಚ್ಚು ಹಣವನ್ನು BJP ಸಂಗ್ರಹ ಮಾಡಿದೆ. ಈ ವಿಷಯ ಎಲ್ಲಿ ಜನರ ಮಧ್ಯದಲ್ಲಿ ಚರ್ಚೆ ಆಗಿಬಿಡುತ್ತೋ, SBIಗೆ ಛೀಮಾರಿಯನ್ನು ಹಾಕಿ ಡಿಜಿಟಲ್ ಭಾರತದಲ್ಲಿ 4 ತಿಂಗಳು ಬೇಕೇನ್ರಪ್ಪ ನಿಮಗೊಂದು ಡೀಟೈಲ್ನ ಕೊಡೋದಕ್ಕೆ, ಒಂದೇ ಕ್ಲಿಕ್ಕಲ್ಲಿ ಇಡೀ ದೇಶದ ಮಾಹಿತಿ ಸಿಕ್ಬಿಡುತ್ತೆ ಅಂತ ಹೇಳಿ ಡಿಜಿಟಲ್ ಭಾರತವನ್ನು ಅಥವಾ ಡಿಜಿಟಲ್ ಇಂಡಿಯಾವನ್ನು ತಂದವರಿಗೆ ಒಂದು ಬ್ಯಾಂಕನ್ನು, ಒಂದು ಬ್ಯಾಂಕ್ನಲ್ಲಿ ಆಗಿರುವಂಥ 200-300 ಟ್ರಾನ್ಸಾಕ್ಷನ್ಗಳ ಮಾಹಿತಿಯನ್ನು ಕೊಡೋದಕ್ಕೆ 4 ತಿಂಗಳು ಬೇಕಾ ಅಂತ ಹೇಳಿ SBIಗೆ ಮತ್ತು ಸರ್ಕಾರಕ್ಕೆ ಯಾವಾಗ ಕೋರ್ಟ್, ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ತೋ ಆ ಸಂದರ್ಭದಲ್ಲಿ ಎಚ್ಚರಗೊಂಡಂಥ ಈ ಒಕ್ಕೂಟ ಸರ್ಕಾರ ಅಥವಾ BJP ಸರ್ಕಾರ ಜನರ ಮೈಂಡನ್ನು ಡೈವರ್ಟ್ ಮಾಡೋದಕ್ಕೆ CAA ಕಾಯ್ದೆಯನ್ನು ಜಾರಿ ಮಾಡೋದಕ್ಕೆ ಹೊರಟಿದೆ. CAA ಕಾಯ್ದೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ ಇರುವಂಥ ಅಥವಾ ಅಲ್ಲಿಂದ December 2014ಕ್ಕೂ ಮುಂಚೆ ಬಂದಿರುವಂಥ ಬೌದ್ಧರು, ಸಿಖ್ಖರು, ಜೈನರು, ಪಾರ್ಸಿಗಳು, ಕ್ರಿಶ್ಚಿಯನರು, ಹಿಂದೂಗಳು, ಒಟ್ಟಾರೆ ಮುಸಲ್ಮಾನರನ್ನು ಹೊರತುಪಡಿಸಿ ಬೇರೆ ಸಮುದಾಯದವರು ಯಾರು ಬರ್ತಾರೆ ಅಂತಹವರಿಗೆ ಮಾತ್ರ ನಾವು ಪೌರತ್ವವನ್ನು ಕೊಡ್ತೀವಿ ಅನ್ನುವಂಥ ಕಾಯ್ದೆಯನ್ನು ತರುವ ಮೂಲಕ ಈ ದೇಶದ ಮೂಲ ಆಶಯವಾದಂಥ ಜಾತ್ಯತೀತತೆಗೆ ಪೆಟ್ಟನ್ನು ಕೊಡುವಂಥ ಕೆಲಸವನ್ನು ECAA ಮಾಡುತ್ತೆ. Article 14 ಉಲ್ಲಂಘನೆಯನ್ನು ಮಾಡ್ತಾ ಇರುವಂಥ ಈ ಅಸಂವಿಧಾನಿಕವಾದಂಥ ಕಾಯ್ದೆ ಮುಸಲ್ಮಾನರ ವಿರುದ್ಧ ಒಂದು ದ್ವೇಷ ರಾಜಕಾರಣವನ್ನು ಈ ಚುನಾವಣಾ ಸಂದರ್ಭದಲ್ಲಿ ಹುಟ್ಟಾಕುವಂಥ ಹುನ್ನಾರವನ್ನು ಹೊಂದಿದೆ. ಒಟ್ಟಾರೆಯಾಗಿ ನೋಡ್ತಾ ಹೋದರೆ ಇದು ಕೇವಲ ಮುಸಲ್ಮಾನರಿಗೆ ಮಾತ್ರ ಆಪತ್ತು ತರುತ್ತಾ ಅಂತ ಅಂದರೆ, ನೋ, ಇದು ಕೇವಲ ಮುಸಲ್ಮಾನರಿಗೆ ಆಪತ್ತು ತರುವಂಥದ್ದಲ್ಲ. ಮುಸಲ್ಮಾನರ ಹೆಸರಿನಲ್ಲಿ ಇಸ್ಲಾಮೋಫೋಬಿಯಾವನ್ನು ಸೃಷ್ಟಿ ಮಾಡೋದಕ್ಕೆ ಒಂದು ಹುನ್ನಾರವನ್ನು, ಒಂದು ಸ್ಟ್ರಾಟಜಿಯನ್ನು BJP ಮಾಡಿಕೊಂಡಿದ್ದರೂ ಕೂಡ ಇದರಲ್ಲಿ ಅತಿ ಹೆಚ್ಚು ಕಷ್ಟಕ್ಕೆ ಒಳಗಾಗುವಂಥದ್ದು ಶ್ರೀಲಂಕಾದ ತಮಿಳರು, ಮಯನ್ಮಾರ್ನ ರೋಹಿಂಗ್ಯಾಗಳು, ಪಾಕಿಸ್ತಾನದ ಒಂದಷ್ಟು ಅಹಮದಿಯ ಸಮುದಾಯದವರು, ಅದರೊಟ್ಟಿಗೆ ಬಂಗಾಳದ ನಾಸ್ತಿಕರು. ಭಾರತ ದೇಶದಲ್ಲಿ ಈ ಹಿಂದೆಯೂ ಕೂಡ ನಾವು ಸರ್ವೇ ಜನೋ ಸುಖಿನೋ ಭವಂತು ಅನ್ನೋರು, ಬಸವಣ್ಣನವರ ವಚನವಾದಂತಹ ಇವನಾರವ 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 ಎನ್ನದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅನ್ನುವಂಥ ಒಂದು ವಿಚಾರದಲ್ಲಿ, ಒಂದು ಸಂಸ್ಕೃತಿಯಲ್ಲಿ ನಂಬಿಕೆಯನ್ನು ಇಟ್ಟಿರುವಂಥ ಭಾರತ ದೇಶದಲ್ಲಿ ಈ ಹಿಂದೆಯೇ ಬೇರೆ ಯಾರಾದರೂ ಬಂದು ಪೌರತ್ವವನ್ನು ಪಡೆದುಕೊಳ್ಬೇಕು ಅಂತ ಅಂದರೆ ಅದಕ್ಕೆ ಸರಿಯಾದಂಥ ಒಂದು ಕಾನೂನನ್ನು ಮಾಡಲಾಗಿತ್ತು. ಏನದು ಕಾನೂನು ಅಂತ ಹೇಳಿದ್ರೆ, ಈ ದೇಶದಲ್ಲಿ 11 ವರ್ಷಗಳ ಕಾಲ ನೀವು ಜೀವಿಸಿದರೆ ಯಾವುದೇ ಅಕ್ರಮಗಳನ್ನು ಎಸಗದೆ, ಯಾವುದೇ ಕಾನೂನಿನ ಉಲ್ಲಂಘನೆಯನ್ನು ಮಾಡದೆ 11 ವರ್ಷಗಳ ಕಾಲ ನೀವು ಇಲ್ಲಿ ಜೀವಿಸಿದರೆ ನಿಮಗೆ ಧರ್ಮ, ಜಾತಿ, ಪಂಥ ಯಾವುದೇ ಭೇದವಿಲ್ಲದೆ ಪೌರತ್ವವನ್ನು ನೀಡಲಾಗ್ತಾ ಇತ್ತು. ಇದು ಭಾರತದ ಮೂಲ ಆಶಯ ಜಾತ್ಯತೀತತೆ ಮತ್ತು ಸಮಾನತೆಯನ್ನು ಎತ್ತಿ ಹಿಡಿಯುವಂಥ ಒಂದು ಕಾಯ್ದೆಯಾಗಿತ್ತು. ಆದರೆ BJP ಸರ್ಕಾರ ತಂದಿರುವಂಥ CAA ಕಾಯ್ದೆ ದೇಶದ ಮೂಲ ಆಶಯಕ್ಕೆ ಪೆಟ್ಟನ್ನು ನೀಡಿದೆ, ಜೊತೆಗೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಕೂಡ ಈ ಕಾನೂನು, ಈ ಕಾಯ್ದೆ ಮಾಡಿದೆ. ಭಾರತ ದೇಶದಲ್ಲಿ ಈಗಾಗಲೇ ಪೌರತ್ವವನ್ನು ನೀಡೋದಕ್ಕೆ ಜನ್ಮದ ಆಧಾರ, ಮೂಲದ ಆಧಾರ ಹಾಗೂ ನೈಸರ್ಗಿಕ ಕ್ರಮವಾದಂಥ 11 ವರ್ಷಗಳ ಕಾಲ ಇಲ್ಲಿ ಇರುವಂಥ ಕಾಯ್ದೆ ಇತ್ತು. ಅನವಶ್ಯಕವಾಗಿ ಜನರಲ್ಲಿ ಭಯವನ್ನು ಹುಟ್ಟು ಹಾಕೋದಕ್ಕೆ ಈ ಕಾಯ್ದೆಯನ್ನು ತಂದಿದ್ದಾರೆ. ಈ ಕಾಯ್ದೆಯನ್ನು ಈ ಸಂದರ್ಭದಲ್ಲಿ ಜಾರಿ ಮಾಡೋದಕ್ಕೆ ಹೊರಟಿರೋದಕ್ಕೆ ಈ ದೇಶದ ಜನ ಏನು ವಿಚಲಿತರಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಈ ನೆಲದ ಜನರಿಗೆ ಈಗಾಗಲೇ BJP ಮಾಡ್ತಾ ಇರುವಂಥ ಪಿತೂರಿಗಳ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಸಿಕ್ಕಿಯಾಗಿದೆ. ಇವರು ಜಾತಿ ಜಾತಿಗಳ ನಡುವೆ, ಧರ್ಮ ಧರ್ಮಗಳ ನಡುವೆ ಯಾವ ಮಟ್ಟದಲ್ಲಿ ಜಗಳ ಆಡಿಸ್ತಾ ಇದ್ದಾರೆ, ಉದ್ಯೋಗಾವಕಾಶಗಳು ಇಲ್ಲದೆ
ಯುವಕರು ಬೀದಿ ಬೀದಿಯಲ್ಲಿ ಯಾವ ರೀತಿ ಅಲ್ದಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆಹಾರದ ಗುಣಮಟ್ಟದಲ್ಲಿ ಕೂಡ ಭಾರತದ ವ್ಯವಸ್ಥೆ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದೆ, ಮಾಲ್ನ್ಯೂಟ್ರಿಷನ್ನಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ, ಇವೆಲ್ಲ ವಿಚಾರಗಳು ಕೂಡ ಜನರಿಗೆ ಅರ್ಥ ಆಗ್ತಾ ಬಂದಿದೆ. ಜೊತೆಗೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಪಾಠವನ್ನು ಕರ್ನಾಟಕದ ಜನ ಕಲಿಸಿದ್ದು ಇಲ್ಲಿಯ ಭ್ರಷ್ಟಾಚಾರದ ಕಾರಣದಿಂದಾಗಿ, ಅಂದರೆ 40% ಭ್ರಷ್ಟಾಚಾರದ ಕಾರಣದಿಂದಾಗಿ ಈಗ SBI ಅಥವಾ ಈ ಎಲೆಕ್ಟೋರಲ್ ಬಾಂಡ್, ಚುನಾವಣಾ ಬಾಂಡ್ಗಳ ವಿಚಾರದಲ್ಲಿ ಇಡೀ ರಾಷ್ಟ್ರಾದ್ಯಂತ BJP ಮತ್ತು RSS ಸಂಘ ಪರಿವಾರದೊಂದಿಗೆ ಸೇರಿಕೊಂಡು ಯಾವ ರೀತಿಯ ಭ್ರಷ್ಟಾಚಾರವನ್ನು, ಸಾವಿರಾರು ಕೋಟಿ ಹಣದ ಭ್ರಷ್ಟಾಚಾರವನ್ನು ಎಸಗಿದೆ ಅನ್ನುವಂಥದ್ದು ಜನರಿಗೆ ಅರ್ಥ ಆಗಿದೆ. ಹೆಚ್ಚು ದಾರಿ ತಪ್ಪಿಸುವಂತಹ ಅವಶ್ಯಕತೆಗಳು ಇಲ್ಲ, ಮತ್ತು ಈ CAA ವಿಚಾರದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ವಿಚಾರ ಕೂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ CAA ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ, ಅಂದರೆ ನಿನ್ನೆ ಮೊನ್ನೆ ಈ ವಿಚಾರ ಮುನ್ನೆಲೆಗೆ ಬಂದ ಕೂಡಲೇ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಹೋರಾಟಗಾರರೆಲ್ಲರೂ ಕೂಡ ಬೀದಿಗೆ ಇಳಿದು ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ, ಕೋರ್ಟು ಅಥವಾ ಕಾನೂನಿನ ಮೊರೆಯನ್ನು ಕೂಡ ಹೋಗಿರೋದ್ರಿಂದ ಇದು ಕಾನೂನಿನಲ್ಲೂ ಕೂಡ ಸಸ್ಟೈನ್ ಆಗುವಂಥ ಸಾಧ್ಯತೆ ಇಲ್ಲ. ಒಂದು ಅಕಸ್ಮಾತ್ ಈ ಕಾನೂನು ಸಸ್ಟೈನ್ ಆಗಿಬಿಟ್ರೂ ಕೂಡ ಹೆಚ್ಚು ಅಪಾಯ ಆಗುವಂಥದ್ದು NRC ಜಾರಿಯಾದಂಥ ಸಂದರ್ಭದಲ್ಲಿ. ಈಗ ಪ್ರಜ್ಞಾವಂತರಾಗಿರುವಂಥ ಭಾರತೀಯರ ಎದುರಿಗೆ ಇರುವಂಥ ಸವಾಲು ಏನು ಅಂತ ಹೇಳಿದ್ರೆ, ನಾವು ಪ್ರಶ್ನೆ ಮಾಡಬೇಕಾಗಿರೋದು, ನಾವು ಹೋರಾಡಬೇಕಾಗಿರೋದು ಯಾವುದೋ ಈ ಧರ್ಮಗಳ ವಿಚಾರದಲ್ಲಿ ಅಲ್ಲ. ಇಡೀ ಸ್ವಿಸ್ ಬ್ಯಾಂಕ್ನಲ್ಲಿ ಇರುವಂತಹ ಕಪ್ಪು ಹಣವನ್ನ ನಾವು ಭಾರತಕ್ಕೆ ತಂದು ಬಿಡ್ತೀವಿ, ತಂದು ಎಲ್ಲರ ಅಕೌಂಟ್ಗೂ 15-15 ಲಕ್ಷ ರೂಪಾಯಿ ಹಾಕ್ಬಿಡ್ತೀವಿ ಅಂತ ಅಧಿಕಾರಕ್ಕೆ ಬಂದವರು ಇವತ್ತು ಎಲೆಕ್ಟೋರಲ್ ಬಾಂಡ್ಗಳ ಹೆಸರಲ್ಲಿ ತಾವೇ ಸಾವಿರಾರು ಕೋಟಿ ಭ್ರಷ್ಟಾಚಾರವನ್ನ ಎಸಗಿರುವಂಥದ್ದು ನೋಡಿದಾಗ ಅರ್ಥ ಆಗುತ್ತೆ. ನಾವೀಗ ಪ್ರಶ್ನೆಯನ್ನ ಎತ್ತಬೇಕಾಗಿರುವಂಥದ್ದು ಇವರ ನೈತಿಕತೆಯ ಮೇಲೆ, ಜನರ ಹಕ್ಕುಗಳನ್ನ ಇವರು ಎಷ್ಟು ಸೇಫ್ಗಾರ್ಡ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ, ಇವರು ಎಷ್ಟು ಅನ್ನ, ನೀರು, ವಸತಿ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ, ಹೊರತು ಜಾತಿ ಧರ್ಮಗಳ ಹೋರಾಟ ಅಥವಾ ಜಾತಿ ಧರ್ಮಗಳ ಮೇಲೆ ಇವರು ಏನು ಕಿತ್ತಾಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈಗ ನಮ್ಮ ಎದುರಿಗಿರುವಂಥ ಪ್ರಶ್ನೆ, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇದೆಯಾ, ತಿನ್ನೋಕ್ಕೆ ಒಳ್ಳೆ ಅನ್ನ ಸಿಗ್ತಾ ಇದೆಯಾ, ಕುಡಿಯೋದಕ್ಕೆ ಒಳ್ಳೆ ನೀರು ಸಿಗ್ತಾ ಇದೆಯಾ, ನಮ್ಮ ಮಕ್ಕಳಿಗೆ ಸುಸಜ್ಜಿತವಾದಂಥ ಮತ್ತು ಸುರಕ್ಷಿತವಾದಂಥ ವಾತಾವರಣ ಇದೆಯಾ, ನಮ್ಮನೆ ಹೆಣ್ಮಕ್ಕಳು ಈ ಸರ್ಕಾರದಲ್ಲಿ, ಈ BJP ಸರ್ಕಾರದಲ್ಲಿ ಸುರಕ್ಷಿತರಾಗಿದ್ದಾರಾ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕೇ ಹೊರತು ಈ ತರಹದ ಫಾಲ್ತು ವಿಚಾರಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ಇದು ಕ್ಲೀನ್ಲಿ ಪ್ಲಾನಡ್ ಮತ್ತು ಜನರನ್ನು ದಿಕ್ಕು ತಪ್ಪಿಸುವಂಥ, ಇವರ SBI ಎಲೆಕ್ಟೋರಲ್ ಬಾಂಡ್ಗಳ ವಿಚಾರದಿಂದ ದಿಕ್ಕು ತಪ್ಪಿಸೋದಕ್ಕೆ CAA ಜಾರಿ ಮಾಡೋದಕ್ಕೆ ಹೊರಟಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.